ಕಳೆದು ಹೋದ ಮೇಲೆ ಪಶ್ಚಾತ್ತಾಪ ಪಡುವ ಬದಲು ಕಳೆದು ಹೋಗದಂತೆ ನೋಡಿಕೊಳ್ಳುವುದೇ ಬುದ್ಧಿವಂತಿಕೆ. ಎಲ್ಲವನ್ನು ಸಹಿಸೋ ಶಕ್ತಿ ಎಲ್ಲರಲ್ಲೂ ಇರಲ್ಲ. ಎಲ್ಲವನ್ನು ಸಹಿಸಿ ನಿಂತವರನ್ನು ಯಾರೂ ಸೋಲಿಸಲು ಆಗಲ್ಲ. ದುಃಖ ನಮ್ಮನ್ನ ಹಿಂತಿರುಗಿ ನೋಡದಂತೆ ಮಾಡುತ್ತದೆ. ಆತಂಕವು ನಮ್ಮನ್ನು ಸುತ್ತಲೂ ನೋಡುವಂತೆ ಮಾಡುತ್ತದೆ. ಆದರೆ ಭರವಸೆ ಮಾತ್ರ ಯಾವಾಗಲೂ ಮುಂದೆ ನೋಡುವಂತೆ ಮಾಡುತ್ತದೆ. ವೇದಗಳನ್ನಷ್ಟೇ ಅರಿತರೆ ಸಾಲದು, ಅವರಿವರ ವೇದನೆಗಳನ್ನು ಅರಿತುಕೊಳ್ಬೇಕು. ರಸ್ತೆಯಲ್ಲಿ ಸಿಗುವವರೆಲ್ಲ ಪರಿಚಯವಾಗಲ್ಲ, ಪರಿಚಯವಾದವರೆಲ್ಲ ಹೃದಯ ಮುಟ್ಟಲ್ಲ, ಹೃದಯ ಮುಟ್ಟಿದವರು ಮನಸ್ಸಿನಿಂದ ಎಂದೂ ಹೊರಹೋಗಲ್ಲ. ಹಾವಿನ ದವಡೆಯಲ್ಲಿ, ಜೇನು ನೊಣದ ಕೊಂಡಿಯಲ್ಲಿ ಹಾಗೂ ಚೀಳಿನಲ್ಲಿ ವಿಷವಿರ್ತದೆ. ಆದರೆ ಮೋಸ ಮಾಡುವ ವ್ಯಕ್ತಿಯ ದೇಹದ ಕಣ ಕಣದಲ್ಲಿ ವಿಷ ತುಂಬಿರ್ತದೆ. ಜೀವನ ಎನ್ನುವ ಪಿಚ್ಚಲ್ಲಿ ತುಂಬಾ ಎಚ್ಚರದಿಂದ ಆಟವಾಡಬೇಕು. ಯಾಕಂದ್ರೆ ತುಂಬಾ ಹತ್ತಿರ ಇರುವವರೇ ನಿಮ್ಮನ್ನು ಆಟದಿಂದ ಹೊರಗೆ ಹಾಕುವ ಸಾಧ್ಯತೆ ಹೆಚ್ಚು. ನಗಿಸುವವನ ಜೀವನದಲ್ಲಿ ಅಳುವಂತ ಒಂದು ಕತೆ ಇದ್ದೇ ಇರುತ್ತೆ. ಮಾಡಿದ ಕೆಲಸಕ್ಕೆ ತಕ್ಕದಾದ ಬೆಲೆ ಕೊಡದಿದ್ದರೂ ಪರವಾಗಿಲ್ಲ, ಆದರೆ ಗೌರವ ಕೊಡುವುದನ್ನು ಮರಿಬೇಡ. ನಾನೆಂದಿಗೂ ಒಂಟಿಯಲ್ಲ, ನೋವು ಸದಾ ನನ್ನ ಜೊತೆಗಿದೆ. ನಿಜವಾದ ಪ್ರೀತಿ ಎಂದಿಗೂ ಸಾಯುವುದಿಲ್ಲ, ಅದು ಸಮಯ ಕಳೆದಂತೆ ಗಟ್ಟಿಯಾಗಿ ಬೆಳೆಯುತ್ತದೆ ವಿನ ಹೂವಿನಂತೆ ಬಾಡುವುದಿಲ್ಲ. ಸಂಬಂಧ ಇರುವ ಬಂಧು ಬಾಂಧವರು ತೋರಿಸುವ ಪ್ರೀತಿಗಿಂತ ಏನೂ ಸಂಬಂಧವಿಲ್ಲದವರು ತೋರಿಸುವ ಆತ್ಮೀಯತೆ, ಸ್ನೇಹ, ಪ್ರೀತಿ, ವಿಶ್ವಾಸ, ಅಭಿಮಾನ ತುಂಬ ಶ್ರೇಷ್ಠವಾದದ್ದು. ಕೊರಳಿಗೆ ತಾಳಿ ಕಟ್ಟಿದ್ರೆ ಮಾತ್ರ ಅದು ಗಂಡ ಹೆಂಡತಿ ಸಂಬಂಧ ಅಲ್ಲ, ಎರಡು ಮನಸ್ಸುಗಳ ಸಮ್ಮಿಲನೂ ಕೂಡ ಗಂಡ ಹೆಂಡತಿ ಸಂಬಂಧವೇ. ಬರಿದಾದ ಭೂಮಿ ಬಯಸೋದು ಒಂದು ಹನಿ ನೀರನ್ನು ಮಾತ್ರ, ನೋವು ತುಂಬಿದ ಹೃದಯ ಬಯಸೋದು ಒಂದು ಹನಿಯಷ್ಟು ಪ್ರೀತಿ ಮಾತ್ರ. ನನ್ನ ಹಣೆಬರದಲ್ಲಿ ನೀನಿಲ್ಲದಿದ್ರೂ ನನ್ನ ಹೃದಯದಲ್ಲಿ ನೀನಿರುವೆ, ನನ್ನ ಮನೆಯಲ್ಲಿ ನೀನಿಲ್ಲದಿದ್ರೂ ನನ್ನ ಮನದಲ್ಲಿ ನೀನಿರುವೆ. ತಪ್ಪಿಲ್ಲದಿದ್ದರೂ ಕ್ಷಮೆ ಕೇಳುವ ವ್ಯಕ್ತಿಗಳು ಮೂರ್ಖರಲ್ಲ, ನಿಜವಾಗಿಯೂ ಅವರೇ ಜೀವನದ ಬಗ್ಗೆ ಅರಿತವರು. ಏನೂ ಇಲ್ಲದವನು ಎಂದಿಗೂ ಬಡವನಲ್ಲ, ಇನ್ನೂ ಬೇಕೂ ಬೇಕು ಎಂದು ಬಯಸುವವನೇ ನಿಜವಾದ ಬಡವ. ನನ್ನ ಬದುಕನ್ನು ಬೆಳಗಲು ಬಂದ ದೀಪವು ನೀನು, ಆಡಿದ ಕೈಯನ್ನು ಬಿಡದಿರು, ಜೋಪಾನ ಮಾಡುವೆನು ನಿನ್ನನ್ನು ಕೊನೆಯವರೆಗೂ ನಾನು. ಇಷ್ಟ ಅನ್ನೋದು ಕಣ್ಣಿನಿಂದ ಹುಟ್ಟುತ್ತೆ, ಪ್ರೀತಿ ಅನ್ನೋದು ಹೃದಯದಿಂದ ಹುಟ್ಟುತ್ತೆ. ನಮ್ಮ ಮನಸ್ಸಿಗೆ ಇಷ್ಟ ಆದವರು ನಮ್ಮ ಜೊತೆ ಇಲ್ಲದೇ ಇರಬಹುದು, ಆದರೆ ಅವರು ಯಾವಾಗಲೂ ನಮ್ಮ ಹೃದಯದಲ್ಲಿರ್ತಾರೆ. ಪ್ರಪಂಚ ನೀ ಹೇಗೆ ಇದ್ದರೂ ದೂಷಿಸ್ತದೆ, ಶ್ರೀರಾಮನಂತಿದ್ದರು, ಸತ್ಯ ಹರಿಶ್ಚಂದ್ರನಂತಾದ್ರು, ಆದ್ದರಿಂದ ಲೋಕ ಮೆಚ್ಚಿಸುವ ಹುಚ್ಚು ಬೇಡ, ಸದಾಕಾಲ ನೀನು ನೀನಾಗಿರು. ಒಳ್ಳೆಯ ಮುಖಗಳ ಪರಿಚಯ ಎಷ್ಟಾದರೂ ಸಿಗಬಹುದು, ಆದರೆ ಒಳ್ಳೆಯ ಮನಸ್ಸಿರುವವರ ಪರಿಚಯ ಸಿಗುವುದು ನಮ್ಮ ಅದೃಷ್ಟದಿಂದ ಮಾತ್ರ. ದುಷ್ಟ ಸಂವಾರಕ್ಕೆ ದೇವರೇ ಬರಬೇಕಿಲ್ಲ, ನಿನ್ನೊಳಗಿರುವ ದೈವಾಂಶ ಜಾಗೃತವಾದರೆ ಸಾಕು. ನೀವು ಸಿಟ್ಟಿನಿಂದ ಮಾತನಾಡಿದಂತ ಒಂದು ಕಠೋರ ಶಬ್ದ ಎಷ್ಟು ವಿಷಕಾರಿಯಾಗಿರುತ್ತದೆ ಅಂದ್ರೆ, ನಿಮ್ಮ ಸಾವಿರ ಒಳ್ಳೆಯ ಪ್ರೀತಿ ಮಾತುಗಳನ್ನು ಕೂಡ ಒಂದೇ ನಿಮಿಷದಲ್ಲಿ ಸಮಾಪ್ತಿ ಮಾಡಿಬಿಡ್ತದೆ. ನಿಲ್ಲಲು ಕಲಿಸಿದ ತಾಯಿಯನ್ನು ಬೀಳದಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ. ತಲೆಯೆತ್ತಿ ನಿಲ್ಲಲು ಕಲಿಸಿದ ತಂದೆಯನ್ನು ತಲೆ ತಗ್ಗಿಸದಂತೆ ನೋಡಿಕೊಳ್ಳುವುದು ಕೂಡ ನಮ್ಮ ಕರ್ತವ್ಯ. ಒಳ್ಳೆ ಯೋಚನೆಗಳು ಒಳ್ಳೆ ಫಲಿತಾಂಶಗಳನ್ನು ಕೊಡ್ತವೆ. ಅದಕ್ಕಾಗಿ ಕೆಟ್ಟ ಸ್ಥಿತಿಯಲ್ಲಿದ್ದರೂ ಕೂಡ ಒಳ್ಳೆಯದನ್ನು ಯೋಚಿಸಿ. ನಿನ್ನನ್ನು ಕಳೆದುಕೊಳ್ಳಲು ಯಾರು ಭಯಪಡ್ತಾರೋ, ನಿನ್ನ ಮಾತಿಗೆ ಯಾರು ಗೌರವ ಕೊಡ್ತಾರೋ, ಅಂಥವರನ್ನ ಪ್ರೀತಿಸು. ಆಗಲೇ ಪ್ರೀತಿಗೊಂದು ಬೆಲೆ, ಮಾತಿಗೊಂದು ಅರ್ಥ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾರೆ, ನಿಮ್ಮ ಜೀವನ ಸಂಗಾತಿ ಯಾರು? ಅಮ್ಮ, ಅಪ್ಪ, ಹೆಂಡತಿ, ಮಗ, ಗಂಡ, ಮಗಳು, ಸ್ನೇಹಿತರು, ಇಲ್ಲವೇ ಇಲ್ಲ. ನಿಮ್ಮ ನಿಜ ಜೀವನದ ಸಂಗಾತಿ ನಿಮ್ಮ ದೇಹ. ನಿಮ್ಮ ದೇಹವು ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿದ ನಂತರ ಯಾರು ನಿಮ್ಮೊಂದಿಗೆ ಇರುವುದಿಲ್ಲ. ಸಾಧಕರಾಗಬೇಕಾದ್ರೆ ಸೋಲಿಗೂ ಸಿದ್ಧರಿರಬೇಕು. ತಾಳ್ಮೆ ಮತ್ತು ಛಲವೆಂಬ ಆಯುಧಗಳು ನಮ್ಮ ಜೊತೆ ಇರಬೇಕು. ಎಷ್ಟು ಜನರ ಹೃದಯಗಳನ್ನು ನಾವು ಗೆಲ್ಲಬೇಕು ಅನ್ನೋ ಆಲೋಚನೆಗಿಂತ ಯಾರ ಹೃದಯಕ್ಕೂ ನೋವು ಮಾಡಬಾರದು ಅಂತ ಯೋಚಿಸಿದ್ರೆ ನಮಗಿಂತ ಒಳ್ಳೆಯವರು ಬೇರೆ ಯಾರೂ ಇರುವುದಿಲ್ಲ. ಪರರನ್ನು ನಿಂದಿಸಿ ಪರಮಪಾಪಿ ಆಗಬೇಡ. ಪರರಿಗೆ ಉಪಕಾರ ಮಾಡಿ ಪರಮಾತ್ಮನ ಪ್ರೀತಿಗೆ ಪಾತ್ರನಾಗು. ಮನೆಯಿಂದ ದೂರ ಇರುವಾಗ ತಾಯಿಯ ಮಹತ್ವ ತಿಳಿತದೆ. ಹಣ ಸಂಪಾದನೆ ಮಾಡುವಾಗ ತಂದೆಯ ಮಹತ್ವ ತಿಳಿತದೆ. ತಂದೆ ಶ್ರೀಮಂತ ಇರಲಿ ಅಥವಾ ಬಡವನೇ ಇರಲಿ, ಮಕ್ಕಳಿಗೆ ಯಾವಾಗಲೂ ಅರಸನಾಗಿರ್ತಾನೆ. ಕಷ್ಟ ಅಂತ ಬಂದಾಗ ಯಾರು ಸಹಾಯ ಮಾಡ್ತಾರೆ ಅಂತ ಗೊತ್ತಿಲ್ಲ, ಆದರೆ ಅವರ ರೂಪದಲ್ಲಿ ಬಂದು ಸಹಾಯ ಮಾಡುವುದು ಮಾತ್ರ ನೀನೇ ಅಂತ ಚೆನ್ನಾಗಿ ಗೊತ್ತು ಭಗವಂತ. ಸಾವಿರ ಸವಾಲಿದ್ದರೂ ಸಾಧಿಸುವ ಛಲವಿರಲಿ, ಸಾಧಿಸಿದ ನಂತರ ಅಹಂಕಾರ ನಿನ್ನ ಬಳಿ ಸುಳಿಯದಿರಲಿ. ದುರಹಂಕಾರ ಮತ್ತು ಅಹಂ ಎಂಬುದು ಒಂದು ಮಾನಸಿಕ ಕಾಯಿಲೆಯಾಗಿದ್ದು ಇವೆರಡಕ್ಕೆ ಚಿಕಿತ್ಸೆಯನ್ನು ಕೊಡಲು ಸಮಯಕ್ಕೆ ಮಾತ್ರ ಸಾಧ್ಯ. ಮುಂದೆ ಎಷ್ಟೇ ಕೋಪ ತೋರಿಸಿದ್ರೂ ಮನಸ್ಸಲ್ಲಿ ಬೆಟ್ಟದಷ್ಟು ಕನಸು ಪ್ರೀತಿ ಹೊಂದಿರುವ ಜೀವವೇ ತಂದೆ. ಅದೊಂದು ವಿಶಿಷ್ಟ ಸಂದರ್ಭ. ನ್ಯಾಯಾಧೀಶರೊಬ್ಬರ ಮುಂದೆ ವಿವಾಹ ವಿಚ್ಛೇದನದ ಪ್ರಕರಣವೊಂದು ಬಂದಿತ್ತು. ವಿಚ್ಛೇದನ ಬಯಸುತ್ತಿದ್ದವರು ವೃದ್ಧ ದಂಪತಿಗಳು. ಅಜ್ಜನಿಗೆ 80 ವರ್ಷ, ಅಜ್ಜಿಗೆ 75. ನ್ಯಾಯಾಧೀಶರೇ ಆಶ್ಚರ್ಯದಿಂದ, ಈ ಇಳಿ ವಯಸ್ಸಿನಲ್ಲಿ ನಿಮಗೆ ವಿಚ್ಛೇದನ ಏಕೆ, ಇದಕ್ಕೆ ಕಾರಣವೇನೆಂದು ಕೇಳಿದರು. ಅಜ್ಜಿ, ನಮ್ಮ ಮದುವೆಯಾಗಿ 60 ವರ್ಷಗಳಾದವು, ಇಷ್ಟು ವರ್ಷಗಳಲ್ಲಿ ಅವರು ಒಮ್ಮೆಯೂ ನನ್ನನ್ನು ಸಂತೋಷವಾಗಿದೆಯೇ ಎಂದು ಕೇಳಿಲ್ಲ ಎಂದರು. ತಕ್ಷಣ ಅಜ್ಜ, ನಾನೇ ಕೇಳಬೇಕು, ಆಕೆ ಸಂತೋಷವಾಗಿದ್ದಾಳೆಂದು ಭಾವಿಸಿದೆ ಎಂದರು. ಆಗ ಅಜ್ಜಿ, ಅವರು ಯಾವತ್ತೂ ಒಂದು ಬಾರಿಯೂ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಎಂದು ಯಾವತ್ತೂ ಹೇಳಿಲ್ಲ ಎಂದರು. ಅಜ್ಜ, ನಾನು ಆಕೆಯನ್ನು ಎಷ್ಟು ಪ್ರೀತಿಸುತ್ತಿದ್ದೇನೆ ಎನ್ನುವುದು ಆಕೆ ಗೊತ್ತು, ಅದನ್ನು ಹೇಳಬೇಕೆ ಎಂದು ಮಾತು ತುಂಡರಿಸಿದರು.
ಕೂಡಲೇ ಅಜ್ಜಿ, ಅವರು ನನ್ನನ್ನು ನೀನು ಸುಂದರವಾಗಿದ್ದಿ ಎಂದು ಯಾವತ್ತೂ ಹೇಳಿಲ್ಲ ಎಂದರು. 60 ವರ್ಷಗಳ ಹಿಂದೆ ನಮಗೆ ಮದುವೆಯಾಗಿದ್ದಿನಿಂದ ಇಂದಿನವರೆಗೂ ಆಕೆಯ ಸೌಂದರ್ಯವನ್ನು ಆರಾಧಿಸುತ್ತಲೇ ಬಂದಿದ್ದೇನೆ, ಅದನ್ನು ಬಾಯಿಬಿಟ್ಟು ಹೇಳಬೇಕೆ ಎಂದರು ಅಜ್ಜ. ಅವರು ನನ್ನೊಂದಿಗೆ ಮಾತನಾಡುವುದೇ ಇಲ್ಲ ಎಂಬುದು ಅಜ್ಜಿಯಿಂದ ಮತ್ತೊಂದು ದೂರು. ಯಾವಾಗಲೂ ಟಿವಿಯ ಮುಂದೆ ಕುಳಿತಿರುವ ಆಕೆಯೊಂದಿಗೆ ನಾನು ಮಾತನಾಡುವುದು ಯಾವಾಗ? ಅಜ್ಜನ ಪ್ರತಿ ದೂರು. ಅದಕ್ಕೆ ಅಜ್ಜಿ, ಅವರು ನನ್ನನ್ನು ಎಲ್ಲೋ ಹೊರಕ್ಕೆ ಕರೆದುಕೊಂಡು ಹೋಗುವುದಿಲ್ಲ ಎಂದರು. ಎಲ್ಲಿಗಾದರೂ ಹೋಗಬೇಕೆಂದು ಆಕೆ ಎಂದೂ ಕೇಳಿಲ್ಲ. ಆಕೆಗೆ ಮನೆಯಲ್ಲಿರುವುದೇ ಇಷ್ಟವೆಂದುಕೊಂಡಿದ್ದೆ ಎಂದು ತುಸು ಕೋಪದಿಂದಲೇ ಅಂದರು ಅಜ್ಜ. ಕೊನೆಯಲ್ಲಿ, ಅಜ್ಜಿ ಅವರು ತುಂಬಾ ಸ್ವಾರ್ಥಿ, 60 ವರ್ಷಗಳಿಂದ ನಾನು ಅಡುಗೆ ಮಾಡ್ತೇನೆ, ಒಟ್ಟಿಗೆ ಊಟ ಕೂರ್ತೇವೆ, ತಿಂಡಿ ತಿನಿಸುಗಳನ್ನು ತೆಗೆದು ನನಗೆ ತಿನ್ನು ಎಂದು ಕೊಟ್ಟಿರುವುದು ಒಂದು 10-20 ಸಾರಿ ಇರಬಹುದು ಅಷ್ಟೇ ಎಂದರು. ಆಗ ಅಜ್ಜ ನ್ಯಾಯಾಧೀಶರತ್ತ ತಿರುಗಿ, ಇಂದು ನಿಜ ಹೇಳ್ತೇನೆ ಸ್ವಾಮಿ, ಆಕೆ ಅಷ್ಟೇನು ಚೆನ್ನಾಗಿ ಅಡುಗೆ ಮಾಡುವುದಿಲ್ಲ. 20 ವರ್ಷಗಳಲ್ಲಿ ಆಕೆಯ ಅಡುಗೆ ರುಚಿಯಾಗಿದ್ದದ್ದು 10-20 ಸಾರಿ ಇರಬಹುದು. ಹಾಗೆ ರುಚಿಯಾಗಿದ್ದಲ್ಲೆಲ್ಲ ನಾನು ಆಕೆಗೆ ತಿನ್ನಿಸಿದ್ದೇನೆ. ತಿಂಡಿ ರುಚಿಯಾಗಿಲ್ಲದಿದ್ದಾಗ ಆ ತಿಂಡಿಯನ್ನು ನಾನೇ ಮೌನವಾಗಿ ತಿಂದಿದ್ದೇನೆ. ಆದರೆ ಆಕೆಯ ಅಡುಗೆ ಚೆನ್ನಾಗಿಲ್ಲವೆಂದು ಒಮ್ಮೆಯೂ ಹೇಳಿಲ್ಲ ಎನ್ನುತ್ತಿದ್ದಂತೆ ಅಜ್ಜಿ ಹೇಳ್ತಾರೆ, ಇಷ್ಟೆಲ್ಲ ಮನಸ್ಸಿಟ್ಟುಕೊಳ್ಳುವ ಬದಲು ನನಗೆ ಒಮ್ಮೆಯಾದರೂ ಬಾಯಿಬಿಟ್ಟು ಏಕೆ ಹೇಳಲಿಲ್ಲ? ಪ್ರೀತಿಯನ್ನು ಗುಪ್ತವಾಗಿಟ್ಟುಕೊಳ್ಳುವ ಬದಲು ಏಕೆ ತೋರಿಸಿಕೊಳ್ಳಲಿಲ್ಲ ಎಂದು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದರು. ನ್ಯಾಯಾಧೀಶರು ಮೃದು ಧ್ವನಿಯಲ್ಲಿ, ಅಮ್ಮ ಅಳಬೇಡಿ, ಸುಮ್ಮನಿರಿ, ನಿಮಗೆ ವಿಚ್ಛೇದನ ಕೊಡಲು ನಿರಾಕರಿಸ್ತೇನೆ, ಇನ್ನು ಮುಂದಾದರೂ ಭಾವನೆಗಳನ್ನು ಬಾಯಿಬಿಟ್ಟು ಹೇಳಿಕೊಳ್ಳುವುದರ ಮೂಲಕ ಬಾಳುವೆಯನ್ನು ಸಾಗಿಸಿ ಎಂದು ಹೇಳಿ ಪ್ರಕರಣವನ್ನು ಮುಗಿಸಿದರು. ಅಜ್ಜಿ ನಗುತ್ತಾ, ನೀವು ವಿಚ್ಛೇದನ ಕೊಟ್ಟರು ತಗೊಳ್ಳೋರು ಯಾರು? ಅವರ ಪ್ರೀತಿಯನ್ನು ಅವರ ಬಾಯಿಂದಲೇ ಕೇಳಿದ್ನಲ್ಲ, ನನಗಷ್ಟೇ ಸಾಕು ಎನ್ನುವಾಗ ಅಜ್ಜನ ಕಣ್ಣಾಲಿಗಳು ತುಂಬಿ ಬಂದಿದ್ದವು. ಇದರ ಅರ್ಥ, ಅಂದುಕೊಳ್ಳೋರು ಏನಾದರೂ ಅಂದುಕೊಳ್ಳಲಿ ಬಿಡಿ, ಪ್ರೀತಿಯನ್ನು ತೋರ್ಪಡಿಸಿ, ಭಾವನೆಗಳನ್ನು ಬಿಚ್ಚಿಡಿ, ಆದರೆ ನಮ್ಮ ದ್ವೇಷವನ್ನು ತಿಳಿಸೋದು ಬೇಡ, ತೋರಿಸಿಕೊಳ್ಳೋದು ಬೇಡ. ಒಂದು ಹಳ್ಳಿಯಲ್ಲಿ ಒಬ್ಬ ರೈತನಿದ್ದನು. ಆತನ ಹೆಸರು ರಾಮಪ್ಪ. ಪ್ರಾಮಾಣಿಕ ಮತ್ತು ಮೃದು ಸ್ವಭಾವದ ವ್ಯಕ್ತಿಯಾಗಿದ್ದ. ಒಂದು ದಿನ ಕೆಲಸದ ನಿಮಿತ್ತ ಪಟ್ಟಣಕ್ಕೆ ಹೋಗ್ತಾನೆ. ಸಾಯಂಕಾಲ ಕೆಲಸ ಮುಗಿದ ಮೇಲೆ ತುಂಬಾ ಹಸಿವಾಗ್ತದೆ. ದಾರಿಯಲ್ಲಿ ಏನಾದರೂ ತಿಂಡಿ ಸಿಗಬಹುದೆಂದು ದಾರಿ ಉದ್ದಕ್ಕೂ ನೋಡ್ಕೊಂಡು ಬರ್ತಾನೆ. ಸ್ವಲ್ಪ ಮುಂದೆ ಹೋದಾಗ ಒಂದು ಟಾಪ್ ಹೋಟೆಲ್ ಕಾಣಿಸ್ತದೆ. ರಾಮಪ್ಪನು ಹಸಿವು ತಾಳಲಾರದೆ ಆ ಹೋಟೆಲ್ಗೆ ಹೋಗ್ತಾನೆ. ಹೋಟೆಲ್ ಒಳಗೆ ಹೋಗಿ ಅಲ್ಲಿ ಕುರ್ಚಿಯಲ್ಲಿ ಕೂತ್ಕೊಳ್ತಾನೆ. ವೇಟರ್ ಆರ್ಡರ್ ಕೇಳಲು ಬಂದಾಗ ಅವನನ್ನು ಅಲ್ಲಿರುವ ಎಲ್ಲ ಐಟಂಗಳ ಬೆಲೆಯನ್ನು ಕೇಳ್ತಾನೆ ಮತ್ತು ಕೊನೆಯದಾಗಿ ಯಾವುದು ಅತೀ ಕಡಿಮೆ ಬೆಲೆ ಇದೆಯೋ ಅದನ್ನು ತರಲಿಕ್ಕೆ ಹೇಳ್ತಾನೆ. ಅದನ್ನು ಕೇಳಿದ ವೇಟರ್ ಅವನನ್ನು ಕಡಿಮೆ ಮಾಡಿ ನೋಡ್ತಾನೆ. ಯಾಕಂದ್ರೆ ಇವನಲ್ಲಿ ಈ ಐಟಂಗಳನ್ನು ತಿನ್ನಲು ದುಡ್ಡು ಇಲ್ಲ ಮತ್ತು ಈ ಐಟಂಗಳನ್ನು ಯಾವತ್ತೂ ತಿಂದಿರುವುದಿಲ್ಲ ಎಂದು ಭಾವಿಸ್ತಾನೆ. ವೇಟರ್ ಟೀ ತಂದು ಕೊಟ್ಟು ಹೋಗ್ತಾನೆ. ರಾಮಪ್ಪನು ಒಂದು ಟೀ ಕುಡಿದು ಟೀಯ ಬೆಲೆಗಿಂತ ಅಧಿಕ ಹಣವನ್ನು ವೇಟರ್ಗೆ ಟಿಪ್ಸ್ ಆಗಿ ಕೊಟ್ಟು ಅಲ್ಲಿಂದ ಹೋಗ್ತಾನೆ. ಇದನ್ನು ನೋಡಿದ ವೇಟರ್ಗೆ ಆಶ್ಚರ್ಯವಾಯಿತು. ಆಗ ಆತನಿಗೆ ಒಂದು ಅರ್ಥವಾಯಿತು. ಅವನು ಎಲ್ಲ ಐಟಂಗಳ ಬೆಲೆಯನ್ನು ಕೇಳಿದ್ದು ನನಗೆ ಟಿಪ್ಸ್ ಕೊಡುವ ಸಲುವಾಗಿ ಅಂತ. ಇದರ ಅರ್ಥ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಆಕಾರಗಳಲ್ಲಿ ಹೊರನೋಟದಲ್ಲಿ ಯಾವತ್ತೂ ಅಳಿಬಾರದು ಅಂತ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಎ ಕೆ ಶೆಟ್ಟಿ ನಡುರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆದಾಗಲಿ.